Hello friends, welcome to my cooking queen Kannada. Naan ivattu biryani masala na heg madodu annadu torustini. Ee masale neevu maadkondre nimige biryani bahala tasty aagi barutte. Ee masale ready maadkolodu bahala sulabhavagi maneyalle tayarisikolabahudu. Banni namige enen beku samagrigalu annadu nodona. 1 spoon kottumbari beeja tagondidini. 1-2 spoon sompu. 1-2 ಸ್ಪೂನ್ ಜೀರಿಗೆ ತಗೊಂಡಿದ್ದೀನಿ ಇದು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಇದು ಅರ್ಧ ಅರ್ಧ ಬೇಕಾಗುತ್ತೆ ನಾನು ಇದು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ಜೀರಿಗೆ 2 ಸ್ಪೂನ್ ಸೋಂಪು 2 ಸ್ಪೂನ್ ಕೊತ್ತಂಬರಿ ಒಂದು 4 ಸ್ಪೂನ್ ಅನ್ನು ಹಾಕ್ಕೊಂಡಿದ್ದೀನಿ ಮತ್ತೆ ಇದು ಶಾಹಿ ಜೀರಾ ನಾನು 1 ಸ್ಪೂನ್ ತಗೊಂಡಿದ್ದೀನಿ 1 ಸ್ಪೂನ್ ಸಾಕಾಗುತ್ತೆ ಆಮೇಲೆ ಜಾವತ್ರಿ ಒಂದು 3 ರಿಂದ 4 ತಗೊಂಡಿದ್ರೆ ಸಾಕಾಗುತ್ತೆ ಆಮೇಲೆ ಮರಾಠಿ ಮಗ್ಗು ಒಂದು 4 ರಿಂದ 5 ಮರಾಠಿ ಮಗ್ಗು ಒಂದು ದೊಡ್ಡ ಏಲಕ್ಕಿ ಒಂದು 8 ತೊಗೊಂಡಿದ್ದೀನಿ ಒಂದು 10 ರಿಂದ 15 ಸಣ್ಣ ಏಲಕ್ಕಿ ತೊಗೊಂಡಿದ್ದೀನಿ ನೀವು ಈ ಸ್ವಲ್ಪ ಎಲ್ಲ ಈ ಮಸಾಲೆ ಇದೆಯಲ್ಲ ಈ ಮಸಾಲೆ ಸ್ವಲ್ಪ ಕುಟ್ಕೊಂಡು ನಾನು ತೋರಿಸ್ತೀನಿ ಕುಟ್ಕೊಂಡು ನಾವು ಸ್ವಲ್ಪ ಹುರಿದ್ಕೊಂಡು ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಆಮೇಲೆ 4 ಸ್ಪೂನ್ ಚಕ್ಕೆ ತೊಗೊಂಡಿದ್ದೀನಿ ಚಕ್ಕೆಯನ್ನು ಆಮೇಲೆ ಕಪ್ ಮೆಣಸು ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಕಪ್ ಮೆಣಸನ್ನು 2 ಸ್ಪೂನು ಆಮೇಲೆ ಪಲಾವ್ ಎಲೆ ಒಂದು 2 ಸ್ಪೂನ್ ತೊಗೊಂಡಿದ್ದೀನಿ ಇದು ಚೆನ್ನಾಗಿ ದೊಡ್ಡವಿದ್ರು ನಾನು ಸ್ವಲ್ಪ ಈ ಥರ ಚೆನ್ನಾಗಿ ಸಣ್ಣದು ಮಾಡ್ಕೊಂಡಿದ್ದೀನಿ ಇದು ಸ್ಟೋನ್ ಫ್ಲವರ್ ಮತ್ತು ಇದು ನಕ್ಷತ್ರದ ಎಲೆ ಇದು ಇದು ಪಂಸಾರಿ ಅಂಗಡಿಗಳಲ್ಲಿ ಕೇಳಿದ್ದೆ ಚೆನ್ನಾಗಿ ಕೊಡ್ತಾರೆ ಇದೆಲ್ಲ ಇದು 4-5 ಹಾಕಿದರೆ ಸಾಕಾಗುತ್ತೆ ನೀವು ಬೇಕಿದ್ದರೆ ಇದು ಕೆಂಪು ಮೆಣಸನ್ನು ಹಾಕ್ಕೊಡ್ರಿ ಪೌಡ್ರು ಬೇಕಾದರೆ ಸ್ಕಿಪ್ ಮಾಡ್ಬೋದು ಉಪ್ಪು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಇದು 2 ಸ್ಪೂನ್ ತೊಗೊಂಡಿದ್ದೀನಿ ಈ 1 ಸ್ಪೂನ್ ನಾನು ಉಪ್ಪು ತೊಗೊಂಡಿರೋದು ಯಾಕಂದರೆ ಈ ಮಸಾಲೆಗೆಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳೋದಕ್ಕೆ ನಾನು ತೊಗೊಂಡಿರೋದು ಉಪ್ಪು ನೀವು ಬೇಕಿದ್ದರೆ ಇದನ್ನು ಉಪ್ಪು ಮತ್ತು ಖಾರದ ಪುಡಿ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಬನ್ನಿ ಎಲ್ಲ ಮಸಾಲೆ ಹೇಗೆ ಹುರಿದ್ಕೊಂಡು ರುಬ್ಕೊಳ್ಳೋದು ಅನ್ನೋದು ನೋಡೋಣ ನಾನು ಈ ಪ್ಯಾನ್ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಬಿಸಿ ಆಗಿದೆ ನಾನು ಇದು ಕುಟ್ಕೊಂಡಿರೋದು ಎಲ್ಲ ನಾನು ಇದರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಇದು ಚೆನ್ನಾಗೆ ಇದು ಬಿಸಿಯಾಗಿದೆ ಇದನ್ನು ನಾನು ಈ ಇದನ್ನು ಸ್ವಲ್ಪ ನಾನು ಇನ್ನೊಂದು ಸ್ವಲ್ಪ ಕುಟ್ಕೊಂಡು ಜಾರಲ್ಲಿ ಹಾಕ್ಕೊಳ್ತೀನಿ ನೀವೆಲ್ಲ ಮಸಾಲೆ ಒಂದೇ ಸಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಒಂದು ಬೇಗ ಹುರಿದ್ಕೊಳ್ಳುತ್ತೆ ಒಂದು ಲೇಟಾಗುತ್ತೆ ಹಾಗೆ ಈ ದಪ್ಪ ಇರೋದನ್ನೆಲ್ಲ ನಾನು ಫಸ್ಟಿಗೆ ಹಾಕ್ಕೊಂಡು ಮಿಕ್ಸಿಯಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪ ಅದನ್ನು ಪೌಡ್ರ್ ಮಾಡ್ಕೊಳ್ತೀನಿ ಆಮೇಲೆ ಬಾಕಿ ಇರೋದನ್ನೆಲ್ಲ ನಾನು ಕೊತ್ತಂಬರಿ ಬೀಜ ಸೋಂಪು ಜೀರಿಗೆ ಅದೆಲ್ಲ ನಾನು ಆಮೇಲೆ ಹಾಕ್ಕೊಳ್ತೀನಿ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಇದು ಮೀಡಿಯಮ್ ಕರೆಕ್ಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ನೀವು ಜಾಸ್ತಿ ಫ್ರೈ ಮಾಡಿದರೆ ನೀವು ಬಿರಿಯಾನಿ ಮಾಡುವಾಗ ಈ ಮಸಾಲೆ ಹಾಕಿದರೆ ಆ ಬಿರಿಯಾನಿ ಟೇಸ್ಟ್ ಸ್ಮೆಲ್ಲೇ ಬರೋದಿಲ್ಲ ಬೇರೆ ಟೇಸ್ಟ್ ಬರುತ್ತೆ ನೀವು ಜಾಸ್ತಿ ಇದನ್ನು ಉರಿಯೋಕ್ಕೆ ಹೋಗಬೇಡ್ರಿ ನಿಧಾನವಾಗಿ ಫ್ರೈ ಮಾಡಬೇಕು ಇದು ಫುಲ್ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿದರೆ ಸ್ಮೆಲ್ ಚೇಂಜ್ ಆಗಿಬಿಡುತ್ತೆ ನಾವು ಬಿರಿಯಾನಿ ಮಸಾಲ ಅಂದ ತಕ್ಷಣ ಬರೀ ಇದನ್ನು ನಾ ಹಾಕಿ ಬಿರಿಯಾನಿ ಮಾಡ್ತೀವಿ ಅಂದರೆ ಟೇಸ್ಟ್ ಬರೋದಿಲ್ಲ ಇದ್ರ ಜೊತೆ ನಾವು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಪೇಸ್ಟನ್ನು ಹಾಕಲೇಬೇಕು ಬಿರಿಯಾನಿಗೆ ಅದು ಹಾಕಿಲ್ಲ ಅಂದರೆ ನಿಮಗೆ ಬಿರಿಯಾನಿ ಅದು ಟೇಸ್ಟೇ ಬರೋದಿಲ್ಲ ಅದಕ್ಕೆ ಇಂಪಾರ್ಟೆಂಟ್ ಬಿರಿಯಾನಿಗೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಆ ಪೇಸ್ಟನ್ನು ಹೇಗೆ ಮಾಡೋದು ಅನ್ನೋದು ನಾನು ಕೆಳಗಡೆ ಲಿಂಕಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ನೋಡಬಹುದು ಇದು ಬಿಸಿಯಾಗಿದೆ ಇದು ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಮಸಾಲೆ ನಾನು ಎಲ್ಲಕ್ಕಿಂತ ಲಾಸ್ಟಿಗೆ ಹಾಕ್ಕೊಳ್ತೀನಿ ಸ್ವಲ್ಪ ಬೇಗನೆ ಸ್ಟವ್ ಆಫ್ ಮಾಡಿಬಿಡಬೇಕು ಫ್ಲೇಮನ್ನು ನೀವು ಆಫ್ ಮಾಡಿದರೆ ಆ ಬಿಸಿ ಇರುತ್ತಲ್ಲ ಅದರಲ್ಲೇ ಅದನ್ನು ಫ್ರೈನೂ ಆಗಿರುತ್ತೆ ಅಷ್ಟೊಡಿಗೂ ನಾವು ಈ ಮಸಾಲೆಯನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಬಹುದು
ಇದು ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡ್ರಿ, ಕೆಂಪಗಾಗೋವರೆಗೂ ಸ್ವಲ್ಪ ಆದರೆ ಇದು ಸಾಕಾಗುತ್ತೆ. ಆಗಲೇ ಬಹಳ ಸ್ಮೆಲ್ ಚೆನ್ನಾಗಿ ಬರ್ತಾ ಇದೆ, ಬಿರಿಯಾನಿ ಟೇಸ್ಟ್ ಇಲ್ಲಿಂದಲೇ ಶುರುವಾಗಿದೆ. ನೀವು ಈ ಮೆಜರ್ಮೆಂಟ್ ಹೇಗಂದರೆ ಇಷ್ಟು ಮೆಜರ್ಮೆಂಟ್ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು ಕೆ ಜಿಗೆ 2 ಸ್ಪೂನ್ ಬೇಕಾಗುತ್ತೆ ಈ ಮಸಾಲೆ. ಅರ್ಧ ಕೆ ಜಿಗೆ 1 ಸ್ಪೂನ್ ಹಾಕಿ ಸ್ವಲ್ಪ ನೀವು ಚಿಕನ್ನಲ್ಲಿ ಮಟನ್ನಲ್ಲಿ ನೀವು ಮಸಾಲೆ ಹಚ್ಚಿ ಇಟ್ಕೊಳ್ಬೇಕು ಈ ಮಸಾಲೆ. ಆಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನೀವು ಲಾಸ್ಟಿಗೆ ದಮ್ಮಿಗೆ ಬಿಡ್ತೀವಲ್ಲ, ಆವಾಗ ಒಂದು ಸ್ಪೂನ್ ಹಾಕ್ಕೊಳ್ಳಿ. ಅರ್ಧ ಕೆ ಜಿ ಮಾಡ್ತಾ ಇದ್ದೀವಿ ಅಂದರೆ ಒಂದು 1/2 ಸ್ಪೂನ್ ಅದರಲ್ಲಿ, 1/2 ಸ್ಪೂನ್ ಮಟನಲ್ಲಿ ಹಾಕಿ, 1/2 ಸ್ಪೂನ್ ದಮ್ ಬಿಡುವಾಗ ನೀವು ಹಾಕಿ, ಆವಾಗ ಆ ಸ್ಮೆಲ್ ಚೆನ್ನಾಗಿ ಹೊರಗೂ ಬರುತ್ತೆ, ಆ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಲ್ಲ ಮಸಾಲೆನ ನಾನು ರುಬ್ಕೊಂಡಿದ್ದೀನಿ, ಅದರಲ್ಲಿ ಈ ಕೆಂಪು ಮೆಣಸು ಮತ್ತು ಉಪ್ಪನ್ನು ನಾನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಷ್ಟು ಮಸಾಲೆ ನಮಗೆ 6 ತಿಂಗಳಿಂದ 8 ತಿಂಗಳವರೆಗೆ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಬಿರಿಯಾನಿ ಮಾಡಿ, ಭಾಳ ಟೇಸ್ಟಿಯಾಗಿ ಬರುತ್ತೆ. ನೀವು ಹೊರಗಡೆ ತಿನ್ನಲಿಕ್ಕೆ ಆಸೆ ಪಡೋದಿಲ್ಲ, ಮನೆ ರೆಸಿಪಿ ಇದು. ನೀವು 1-2 ಸಲ ನೀವು ಟ್ರೈ ಮಾಡಿದರೆ ಇದು ಚೆನ್ನಾಗಿ ಬಹಳ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಾಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ. ಇದರ ಸ್ಮೆಲ್ ಬಹಳ ಚೆನ್ನಾಗಿ ಬರ್ತಾ ಇದೆ. ಈ ಥರ ನಾನು ಒಂದು ಡಬ್ಬಿನಲ್ಲಿ ಹಾಕಿಡ್ತಾ ಇದ್ದೀನಿ. ಇದು ನೀವು 5-6 ತಿಂಗಳವರೆಗೆ ಯೂಸ್ ಮಾಡ್ಕೊಳ್ಬೋದು. ಇನ್ನೂ ಇದರಲ್ಲಿ ಸ್ಮೆಲ್ ಇದ್ದರೂ ನಾವು ಚೆನ್ನಾಗಿ ಯೂಸ್ ಮಾಡ್ಕೊಳ್ಬಹುದು. ನೀವು ಈ ಥರ ಥ್ರೆಡ್ಡಿಂಗ್ ಏರ್ಟೈಟ್ ಬಾಕ್ಸ್ನಲ್ಲಿ ಇಟ್ಟಿಲ್ಲ ಅಂದರೆ ಕವರಲ್ಲಿ ಹಾಕಿ ಒಂದು ಬಾಕ್ಸ್ನಲ್ಲಿ ಇಡಬಹುದು. ನೀವು ಒಂದ್ಸಲ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.